ಅದಕ್ಕೆ ಒಂದು ಶಿವಕುಮಾರ್ ಸರ್ ಜೊತೆ ಶಿವಕುಮಾರ್ ಸರ್ ಒಂದು ಆರ್ಗ್ಯಾನಿಕ್ ಆಗಿ ಒಂದು ಬನಾನ ಬೆಳೀತಾ ಇದ್ದಾರೆ ಒಂದು 5 ಎಕರೆಗೆ ಕೇಳೋಣ ಯಾವ ಮೆಥಡಲ್ಲಿ ಬೆಳೀತಾ ಇದ್ದಾರೆ ಏನು ಎಷ್ಟು ಅಡಿ ಉದ್ದ ಆಗಲಿ ಹಾಕಿದ್ದಾರೆ ಯಾವ ವೆರೈಟಿ ಹಾಕಿದ್ದಾರೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಮನೀಶ್ ಸರ್ ನಮಸ್ತೆ. ನೀವು ಹೇಳಿದ್ರಿ ಸ್ಟಾರ್ಟಿಂಗ್ ಒಂದು ಭೂಮಿ ಪ್ರಿಪ್ರೇಷನ್ನಿಂದ ಶಾರ್ಟಾಗಿ ಒಂದು 5 ನಿಮಿಷದಲ್ಲಿ ಯಾವ ಥರ ಬನಾನ ಹಾಕಿದ್ರೆ ಅದ್ರ ಬಗ್ಗೆ ಎಲ್ಲ ಹೇಳ್ತೀರಾ, ಎಷ್ಟೇ ಗಿಡ ಹಾಕಿದ್ರಾ, ಭೂಮಿ ಯಾವ ಥರ ಪ್ರಿಪ್ರೇಷನ್ ಮಾಡಿದ್ರಿ, ಎಲ್ಲ ಎಲ್ಲ ಗೋಕುಪ್ರಮದ ಹಾಕಿ ಹೇಳಿದ್ರಿ ಅದನ್ನು ಪ್ರಿಪ್ರೇಷನ್ ಮಾಡ್ಕೊ ಅದ್ರ ಬಗ್ಗೆ. ಇದು ನಾವು ಬೇಸಿಕಲಿ ನಮಗೀಗ ಇದರಲ್ಲಿ ಏಲಕ್ಕಿ ಬಾಳೆಹಣ್ಣು ಬೆಳೀತಿದ್ದೀವಿ. ಏಲಕ್ಕಿ ಬಾಳೆಹಣ್ಣು 6x6 feet ರೀತಿ ನಾವು ನೆಟ್ಟಿದ್ದೀವಿ ಗಿಡಕ್ಕೆ. ಒಂದು ಎಕರೆಗೆ ಒಂದು 1950 to 1000 ಪ್ಲಾಂಟ್ಸ್. ಸಾಲಿಂದ ಸಾಲಿಗೆ ಎಷ್ಟು ಕೊಟ್ಟಿದ್ರೆ? 6 ಅಡಿ. 6 ಅಡಿ ಗಿಡದಿಂದ ಗಿಡಕ್ಕೂ 6 ಅಡಿ. ಟೋಟಲ್ ಎಷ್ಟು ಗಿಡ ಇಡ್ತೀರಾ? ನಾವು ಇಲ್ಲಿ 950 to 1000 ಪ್ಲಾಂಟ್ಸ್. 1000 ಪ್ಲಾಂಟ್ ಒಂದು ಎಕರೆಗೆ ನಾವು ಪ್ಲಾನ್ ಮಾಡ್ಕೊಬೋದು. ಓಕೆ, ಎಷ್ಟು ಗುಂಡಿ ಹೊಡೆದ್ರಿ ಸರ್? ನಮಗೆ ಬೇಸಿಕ್ ಥಿಂಗ್ಸ್ ಏನು ಹೇಳ್ತಿದ್ದಾರೆ ಅಂದರೆ ನಾವೊಂದು 4x5 ಅಡಿ ಗುಂಡು ಹೊಡಿಬೇಕು, ಸೊಪ್ಪು ಹಾಕಬೇಕು. ಆದರೆ ಆ್ಯಕ್ಚುಲಿ ಅದು ರಾಂಗ್ ಪ್ರೊಸೆಸ್. ಈಗ ನಮಗೆ ಎಲ್ಲ ರಿಸರ್ಚ್ ಆದಮೇಲೆ ಎಕ್ಸ್ಪರ್ಟ್ಸ್ ಏನು ಸಜೆಸ್ಟ್ ಮಾಡ್ತಾರೆ, ಮ್ಯಾಕ್ಸಿಮಮ್ ನೀವು ಒಂದು ದೊಡ್ಡ ನೇಗಿಲಲ್ಲಿ 1-2 ಅಡಿ ಅಷ್ಟು ಟ್ರಂಚ್ ಹೊಡೆದ್ಬಿಟ್ಟು 2 ಅಡಿ ಟ್ರಂಚ್ ಹೊಡೆದು ಆ ಟ್ರಂಚ್ ಯಾವ ಮಣ್ಣು ಹೆಚ್ಚಿಗೆ ಯಾವ ಗುಳಿಗಿರ್ತದೆ ಆ ಗುಳಿಗೆ ಆ ಮಣ್ಣಲ್ಲಿ ಇರಬೇಕಂತ. ಏನಾಗುತ್ತೆ, ಬಾಳೆ ಯಾವಾಗಲೂ ಒಳಗಡೆಗೆ ಬೇರೆ ಹೋಗುದಿಲ್ಲ, ದೊಡ್ಡ ಬೇರೆ ಮರದಂತೆ ಬಾಳೆಗೆ ಬೇರೆ ಯಾವಾಗಲೂ ಈಗ ಪಕ್ಕದಲ್ಲಿ ಸೈಡಲ್ಲಿ ಹೋಗುತ್ತೆ. ಸರ್ ನೀವು ಹೇಳಿದ್ರಿ ನಾನು ಭೂಮಿ ಪ್ರಿಪ್ರೇಷನ್ ಬರೀ 1.5 ಸಾವಿರ ಲೀಟ್ರ್ ಗೋಕೃಪಾಮೃತ ಅದೇ ಉಗ್ಗಿದ್ರೆ ಅದೇ ಮಾಡಿದ್ರೆ ಅದು ಈಗ ಸಗಣಿಗೆಲ್ಲ ಹಾಕ್ಲಿಲ್ಲ ನೀವು. ಒಬ್ಬ ನಮ್ಮ ಕಡೆ ಆದ್ರೆ ಸಗಣಿ ಒಂದು 4-5 ಟ್ರ್ಯಾಕ್ಟರ್ ಓಡಿಸ್ತಾರೆ, ಈಗ ಅದಿರೋರು ಓಡಿಸ್ತಾರೆ, ಅದಿಲ್ದೇ ಇರೋರು ಗೋಕೃಪಾಮೃತ ಚೆಲ್ಬೇಕು. ಏನು ಮಾಡ್ತೀವಿ ಅಂದರೆ ಒಂದೊಂದು ಗಿಡಕ್ಕೆ ಒಂದೊಂದು ಪುಟ್ಟಿ ಸಗಣಿ ಮತ್ತು 1.5 ಕೆಜಿಯಷ್ಟು 250 ಗ್ರಾಮಷ್ಟು ಬೇವಿನ ಹಿಂಡಿ ಹಾಕಿಬಿಟ್ಟು ನಾವು ಡ್ರಿಪ್ ಮುಖಾಂತರನೇ ಎಲ್ಲ 1500 ಲೀಟ್ರ್ ಗೋಕೃಪಾಮೃತ ಕೊಟ್ಟಿದ್ದೇವೆ. ಡ್ರಿಪ್ ಮುಖಾಂತರ ಗಿಡಗಳಿಗೆ ಗಿಡ ಇಲ್ಲ, ಆ ಭೂಮಿ ಎಲ್ಲಿ ಗಿಡ ಉಳ್ತೀವೋ ಅಲ್ಲಿಗೆ ಅಲ್ಲಿಗೆ ನೀರಿನ ಸಪ್ಲೈ ಆಗೋ ಮುಖಾಂತರ ಆಗೂ ಮಾಡ್ಬೋದು. ನಾವು ಎಲ್ಲ ಭೂಮಿಯಲ್ಲೂ ಸಿಂಪಡಣೆಯನ್ನು ಮಾಡ್ಬೋದು, ಸ್ಪ್ರೇ ಮುಖಾಂತರನು ಮಾಡ್ಬೋದು. ಯಾವಾದ ಯಾವ ರೀತಿ ಮಾಡೋದು ಸಹ ಒಂದೇ ರೀತಿ ಆಗುತ್ತೆ. ಓಕೆ ಸರ್, ಇದು ಬಂದು ದಿನಕ್ಕೆ 1 ಲೀಟ್ರ್ ನೀರು ಕೊಡ್ತೀರಾ ಅದ್ರ ಬಗ್ಗೆ? ನಾವೀಗ ಇನಿಷಿಯಲಿ 4 ಡೇಸ್ ಒಂದು ಸರಿ ಮಾತ್ರ ನೀರು ಕೊಡ್ತೀನಿ. 8 ಲೀಟ್ರ್ ಕೊಡ್ತೀರಾ? ನಾವು ಅಪ್ರಾಕ್ಸಿಮೇಟ್ಲಿ ಲೈಕ್ 8-10 ಲೀಟರ್ಸ್ ಪರ್ ಪ್ಲಾಂಟ್. 8-10 ಲೀಟರ್ಸ್. ಈ ಬಂದು ಪೆಸ್ಟಿಸೈಡ್ ಎಲ್ಲ ಬಂದು ಗೋಕೃಪಾಮೃತ ಎಷ್ಟು ದಿನಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ತೀರಾ ಇದಕ್ಕೆ? ಸೊ ಈ ಬಾಳೆಗೆ ಅಷ್ಟು ಪೆಸ್ಟಿಸೈಡ್ಸ್ ರಿಕ್ವೈರ್ಮೆಂಟ್ ಇರೋದಿಲ್ಲ. ಬಾಳೆಗೆ ಯಾವಾಗಲೂ ಹೆಚ್ಚಿಗೆ ರೋಗ ಯಾವಾಗ ಬರ್ತದೆ, ನೀರು ಹೆಚ್ಚಿಗೆ ಯಾವಾಗ ಆಗುತ್ತೋ ಆಗ ಮಾತ್ರ ರೋಗ ಬರ್ತದೆ. ಇದು ಒಂದ್ಸಲ ಫಸ್ಟ್ ತೆಗೆದ್ರೆ ಎಷ್ಟು ವರ್ಷ? ಇದು ಫಸ್ಟ್ ಪ್ಲಾಂಟ್. ಫಸ್ಟ್ ಯಾವಾಗ ನೆಟ್ಟಿದ್ದು? ಇದು ಆಗಿ 8 ಮಂತ್ಸ್ ಆಯಿತು. 8 ಮಂತ್ಸ್ ಆಯಿತು. 7 ಮಂತ್ಸ್. ಇವಾಗ ಇಲ್ಡು ಸ್ಟಾರ್ಟ್ ಆಗಿದೆ. ಒಂದು ಅಂದಾಜು ಎಷ್ಟು ಎಕ್ಸ್ಪೆಕ್ಟೇಷನ್ ಇರ್ಬೋದು ನಿಮ್ಮದು? ನಾವೀಗ ಸರ್ ನಾವೀಗ ಫಸ್ಟ್ ಟೈಮ್ ಆರ್ಗ್ಯಾನಿಕ್ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಭಾಳಷ್ಟು ತಪ್ಪುಗಳು ಮಾಡಿದ್ದೀವಿ. ಯಾಕಂದರೆ ಬಾಳೆಗೆ ಪ್ರತಿ 2 ತಿಂಗಳಿಗೆ ಮಿನಿಮಮ್ 2 ತಿಂಗಳಿಗಾದರೂ ಒಂದೊಂದು ಸರಿ ಗೊಬ್ಬರ ಕೊಡ್ತಿರ್ಬೇಕು. ನಾವು 4 ತಿಂಗಳಿಗೆ ಒಂದ್ಸರಿ ಗೊಬ್ಬರ ಕೊಟ್ಟಿದ್ದು, ನಮ್ಗೆ ಅದು ಬೇಸಿಕ್ ನಾಲೆಜ್ ಇರಲಿಲ್ಲ. 2 ತಿಂಗಳಿಗೆ ಒಂದ್ಸರಿ ತಿಪ್ಪೆ ಗೊಬ್ಬರ ಕೊಡ್ತಿದ್ರೆ ಅದರ ಒಂದು ಫಲಿತಾಂಶ ಬೇರೆನೇ ಇರ್ತದೆ. ಆಗ ನಾವು ಈಗ ಒಂದು 12-18 ಕೆಜಿವರೆಗೂ ಸಹ ಹೀಳು ತೆಗೆದ್ರು. ನಮ್ಮ ಫ್ರೆಂಡ್ಸ್ ಇದ್ದಾರೆ 22 ಕೆಜಿ ತೆಗಿತಾರೆ. ಒಂದು ಗಿಡದಲ್ಲಿ 22 ಕೆಜಿ ಬಾಳೆ ತೆಗೆಯುವಂತಹ ಒಂದು ರೈತರು ಇದ್ದಾರೆ. ಆದರೆ ಅವರು ಬೇಸಿ 22 ಕೆಜಿ ಅಂದ್ರೆ 28 ಟನ್ ಆಯ್ತು. ಹೌದು, 1000 ಗಿಡ ಅಂತವ್ರೆ ಒಂದು 28 ಟನ್ ಆಗುತ್ತೆ. ಸೊ ಅದು ಯಾವಾಗಂದ್ರೆ ನಮಗೆ ನಮ್ಮ ಬೇಸಿಕ್ ಪ್ರಿನ್ಸಿಪಲ್ಸ್ ಹೇಗಿದೆ, ಗಿಡ ನೆಟ್ಟಾಗಿನಿಂದ ಅದನ್ನು ಅಷ್ಟೇ ರೀತಿಯಾಗಿ ಪೋಷಣೆ, ನೀರಾಗಲಿ ಗೊಬ್ಬರ ಆಗಲಿ ಪೆಸ್ಟಿಸೈಡ್ಸ್ ಆಗಲಿ ಅದನ್ನೇ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬಂದಾಗ 28 ಟನ್ 20-22 ಕೆಜಿ ಅಥವಾ 28 ಕೆಜಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ 10 ಟನ್ ಆದರೂ ತೆಗಿಬೋದು. ಈಸಿಯಾಗಿ 10 ಟನ್ ತೆಗಿಬೋದು. 10 ಟನ್ ಅಥವಾ 10 ಟನ್ ತೆಗೆದ್ರೆ 1000 ಕೆಜಿ ತೆಗೆದ್ರೆ ಒಂದು 22 ರೂಪಾಯಿ ಅಂದರೆ 2.5 ಲಕ್ಷ. ಹೌದು, 2 ಲಕ್ಷ. ಓಕೆ, ನಿಮಗೆ ಮಿನಿಮಮ್ 40 ರುಪೀಸ್. ಅಲ್ಲಿ ನಾವು ಲೆಕ್ಕ ಹಾಕಿದ್ದು 22 ರೂಪಾಯಿ ಅಂದರೆ ಒಂದು 10 ಟನ್ ಬಂತಂದ್ರೆ ಒಂದು 2 ಲಕ್ಷದ 20 ಸಾವಿರ ರೂಪಾಯಿ ಆಗಿ ಆಗುತ್ತೆ. ಸರ್ ಹತ್ರ ಒಂದು ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ, ಬನ್ನಿ.